ओम श्री गुरु बसवलिंगाय नमः। ओम नमः शिवाय। सर्वरिगू भक्तिया शरण शरणार्थ ना निम्म योग गुरु वैद्य श्री चन्नबसवण्ण। श्रीगंगा योग निसर्ग चिकित्सा आयुर्वेद संशोधना केंद्र बेंगलुरु हुब्बळ्ळी धारवाड। तमेलरिगू आयुर्वेद टिप्स इन कन्नड यूट्यूब चानल गे भक्तिया स्वागत। आत्मीयरे, ई दिनद संचिकेयल्लि जटामासी आयुर्वेदिक वनमूलिकेय माहिति नोड़ो। जटामासी हेच्चु हिमालय तप्पलिनल्लि हेच्चागि बेळितदे। जटामासी अंत याके इदक्के हेसरु बंतु अंत हेळिद्रे इदर बेर हेगिरुत्तदे अंत हेळिद्रे इदर बेरन्नु हेच्चागि औषधिगे बळसुत्तारे। ಅದು ಕೂದಲು ಜಡೆ ಇದ್ದಂಗೆ ಇರ್ತದೆ। ಜಠ ಅಂದ್ರೆ ಜಡೆ। ಆ ಜಡೆಯನ್ನ ಹೋಲೋದ್ರಿಂದ ಅದಕ್ಕೆ ಜಠಾಮಾಸಿ ಅಂತ ಹೆಸರು ಬರ್ತದೆ। ಇದು ನೋಡಲಿಕ್ಕೆ ಕೂದಲಿನ ಒಂದು ಗುಚ್ಛದ ತರ ಕಾಣಿಸುತ್ತೆ। ವಾಸನೆಯಲ್ಲಿ ಮಧುರವಾಗಿರತಕ್ಕಂತ ವಾಸನೆ, ಸುಗಂಧದ ವಾಸನೆ ಇದರದು। ಮತ್ತೆ ಇದು ಗುಣದಲ್ಲಿ ಇದು ಯಾವ ಒಂದು ಅಂಶವನ್ನು ಹೊಂದಿದೆ ಅಂತ ಹೇಳಿದ್ರೆ ತ್ರಿದೋಷ ನಿವಾರಕ ಗುಣವನ್ನು ಹೊಂದಿರತಕ್ಕಂತದ್ದು। ಇದರ ಒಂದು ರುಚಿ ರಸಗುಣ ಹೇಗಿದೆ ಅಂತ ಹೇಳಿದ್ರೆ ಇದು ಕಟುನೂ ಇರ್ತದೆ, ಕಷಾಯನೂ ಇರ್ತದೆ, ಮಧುರ ಕೂಡ ಇರ್ತದೆ। ಅಂದರೆ ಕಹಿ, ಒಗರು ಮತ್ತು ಸಿಹಿ, ಈ ಮೂರು ಗುಣಗಳು ಇದರಲ್ಲಿ ಸೇರ್ಕೊಂಡಿದ್ದಾವೆ। ಇನ್ನು ದೋಷಗಳಲ್ಲಿ ಯಾವ ದೋಷಗಳಲ್ಲಿ ಇದು ಕೆಲಸ ಮಾಡುತ್ತೆ, ಯಾವ ದೋಷಗಳನ್ನು ಶಮನ ಮಾಡತಕ್ಕಂಥ ಔಷಧಿ ತತ್ವವನ್ನು ಇದು ಹೊಂದಿದೆ ಅಂತ ನಾವು ನೋಡೋದಾದರೆ ಇದು ತ್ರಿದೋಷ ಶಾಮಕವಾಗಿ ಕೆಲಸ ಮಾಡುತ್ತೆ। ವಾತ ಹೆಚ್ಚಿಗೆ ಆದರೂ ಇದನ್ನು ಬಳಸ್ಬೋದು, ಪಿತ್ತ ಹೆಚ್ಚಿಗೆ ಆದರೂ ಇದನ್ನು ಬಳಸ್ಬೋದು, ಕಫದ ವಿಕಾರಗಳನ್ನು ಕೂಡ ಸರಿ ಮಾಡಲಿಕ್ಕೆ ಈ ಒಂದು ಜಟಾಮಾಸಿಯನ್ನು ಬಳಸ್ಬೋದು। ತ್ರಿದೋಷ ನಿವಾರಕ ಔಷಧಿಗಳು ತುಂಬ ಕಡಿಮೆ, ಆದರೆ ತ್ರಿದೋಷ ನಿವಾರಣಾ ಗುಣವನ್ನು ತತ್ವವನ್ನು ಹೊಂದಿರತಕ್ಕಂಥ ಔಷಧಿಗಳಲ್ಲಿ ಜಟಾಮಾಸಿ ಕೂಡ ಒಂದು ಅಗ್ರಗಣ್ಯ ಸ್ಥಾನವನ್ನು ಪಡೆದಿರತಕ್ಕಂಥದ್ದು। ಇಂತಹ ಜಟಾಮಾಸಿಯನ್ನು ನಾವು ಹೇಗೆ ಬಳಸಬೇಕು, ಯಾವ ಯಾವ ಕಾಯಿಲೆಗಳಲ್ಲಿ ಜಟಾಮಾಸಿ ಅದ್ಭುತವಾಗಿರತಕ್ಕಂಥ ರಿಸಲ್ಟನ್ನು ಕೊಡುತ್ತದೆ, ಇದು ಮನೋರೋಗಗಳಿಗೆ ದಿವ್ಯ ಔಷಧಿ ಅಂತ ಹೇಳಬಹುದು। ಇದನ್ನು ಕೂದಲು ಇರತಕ್ಕಂಥ ಸಮಸ್ಯೆ ಇರತಕ್ಕಂಥವ್ರು, ನೆರೆ ಕೂದಲಿನ ಸಮಸ್ಯೆ ಇರತಕ್ಕಂಥವ್ರು, ಹಾಗೆ ಕೂದಲಿನಲ್ಲಿ ಬಲನೇ ಇಲ್ಲದೆ ಇರತಕ್ಕಂಥ ಅಷ್ಟು ಸಮಸ್ಯೆ ಇರತಕ್ಕಂಥವ್ರು, ಕೂದಲು ಕಟ್ಟಾಗ್ತಕ್ಕಂಥವ್ರು, ತಲೆಯಲ್ಲಿ ಹೊಟ್ಟಾಗ್ತಕ್ಕಂಥ ಸಮಸ್ಯೆ ಇರತಕ್ಕಂಥವ್ರು, ಇದರ ಬಳಕೆಯಿಂದ ಆ ಸಮಸ್ಯೆಯಿಂದ ಶಾಶ್ವತವಾಗಿರೋ ಪರಿಹಾರವನ್ನು ಕಂಡುಕೊಳ್ಬೋದು। ಜಠಾಮಾಸಿಯನ್ನು ಬುದ್ಧಿವರ್ಧಕ ಅಂತ ಕೂಡ ಕರೀತಾರೆ, ಕೂದಲಿನ ಆರೋಗ್ಯದಲ್ಲಿ ಸರ್ವಶ್ರೇಷ್ಠ ಔಷಧಿ ಅಂತ ಕೂಡ ಕರೀತಾರೆ। ಇದು ಬುದ್ಧಿವರ್ಧಕ, ಸ್ಮೃತಿ ಶಕ್ತಿಯನ್ನು ನಿವಾರಿಸ್ತಕ್ಕಂಥ, ಸ್ಮೃತಿಯನ್ನು ಶುದ್ಧಗೊಳಿಸ್ತಕ್ಕಂಥ ಒಂದು ದಿವ್ಯ ಔಷಧಿ ಅಂತ ಹೇಳ್ತಾರೆ। ಇದನ್ನು ಹೇಗೆ ಸೇವನೆ ಮಾಡಬೇಕು ಅಂತ ನಾನು ಹೇಳ್ತೇನೆ। ಒಂದು ಅರ್ಧ ಕಾಲು ಚಮಚ ಜಟಾಮಾಸಿಯ ಪುಡಿಯನ್ನು, ಒಂದು ಅರ್ಧ ಚಮಚ ಬ್ರಾಹ್ಮಿ ಚೂರ್ಣದ ಜೊತೆಗೆ ಸೇರಿಸಿ ಅದರಲ್ಲಿ ತುಪ್ಪವನ್ನು ಬೆರೆಸಿ, ಒಂದು ಚಮಚ ತುಪ್ಪವನ್ನು ಬೆರೆಸಿ ಬೆಳಗ್ಗೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 3 ತಿಂಗಳು ಸೇವಿಸೋದ್ರಿಂದ ನಿಮ್ಮ ಮನೋವಿಕಾರಗಳು ದೂರ ಆಗ್ತವೆ, ನಿದ್ರಾಹೀನತೆ ಸಮಸ್ಯೆ, ಸ್ಟ್ರೆಸ್ಸು, ಎಂಜೈಟಿ, ಡಿಪ್ರೆಷನ್ನು ಎಲ್ಲ ದೂರ ಆಗ್ತದೆ, ಮನಸ್ಸಿಗೆ ಒಂದು ಉಲ್ಲಾಸ ಉತ್ಸಾಹವನ್ನು ಇದು ಹೆಚ್ಚಿಸುತ್ತೆ, ಮನೋಲ್ಲಾಸವನ್ನು ಇದು ವೃದ್ಧಿಗೊಳಿಸುತ್ತೆ। ಹಾಗೆಯೇ ಇದರ ಸೇವನೆಯಿಂದಾಗಿ ನಾನು ಹೇಳಿದ್ನಲ್ಲ, ಕೂದಲಿನ ಸಮಸ್ಯೆಗಳು ಸಂಪೂರ್ಣವಾಗಿ ದೂರ ಆಗ್ತವೆ 3 ತಿಂಗಳು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ। ಇನ್ನು ಇದಾದ ಮೇಲೆ ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಔಷಧಿ, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಎಸಿಡಿಟಿ ಆಗಿರಬಹುದು,
ದೀಪನ ಪಾಚನ ಅಂದ್ರೆ ದೀಪನ ಅಂದ್ರೆ ಜೀರ್ಣ ವ್ಯವಸ್ಥೆಯನ್ನ ನಮಗೆ ಸೆನ್ಸ್ ಅಂದ್ರೆ ಹಸಿವಿನ ಒಂದು ಅನುಭವವನ್ನ ಹುಟ್ಟಿಸೋದು ಹಸಿವಾಗಿದೆ ಅಂತ ನಿಮಗೆ ಗೊತ್ತಾಗೋದಿಲ್ಲ ಕೆಲವು ಜನರಿಗೆ ದೀಪನ ಅಂತ ಹೇಳ್ತಾರೆ ಪಾಚನ ಅಂದ್ರೆ ತಿಂದಿರೋದನ್ನ ಜೀರ್ಣ ಮಾಡೋದು ಹೀಗೆ ಸಮಯಕ್ಕೆ ಸರಿಯಾಗಿ ನಮಗೆ ಹಸಿವಿನ ಸೆನ್ಸ್ ಅನ್ನ ಇದು ಸೃಷ್ಟಿಸುತ್ತೆ ಆಮೇಲೆ ತಿಂದಿರತಕ್ಕಂತ ಆಹಾರವನ್ನ ಜೀರ್ಣ ಮಾಡತಕ್ಕಂತ ಒಂದು ಔಷಧಿಯಾಗಿ ಇದು ಕೆಲಸ ಮಾಡುತ್ತದೆ ಜೊತೆಗೆ ನಮ್ಮ ಲಿವರ್ ಅನ್ನು ಸ್ವಚ್ಛಗೊಳಿಸುತ್ತೆ ನಮ್ಮ ಕರುಳಿನ ಭಾಗವನ್ನು ಸ್ವಚ್ಛಗೊಳಿಸುತ್ತೆ ಕ್ರಿಯಾಶೀಲಗೊಳಿಸುತ್ತೆ ಹಾಗೆ ನಮ್ಮ ಜಠರಾಗ್ನಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಈ ಕರುಳಿನ ಲಿವರಿನ ಹಾಗೂ ಜಠರದ ಶಕ್ತಿಯನ್ನು ವೃದ್ಧಿಸಿ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸಿ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸತಕ್ಕಂತ ಒಂದು ದಿವ್ಯ ಔಷಧಿಯಾಗಿ ನಾವು ಇದನ್ನು ಬಳಸಬಹುದು ಅದನ್ನ ಹೇಗೆ ಅಂದ್ರೆ ಅರ್ಧ ಚಮಚ ಜಟಾಮಾಸಿ ಪುಡಿಯನ್ನ ಒಂದು ಚಮಚ ಈ ತ್ರಿಫಲಾ ಚೂರ್ಣದೊಂದಿಗೆ ಸೇರಿಸಿ ಅರ್ಧ ಚಮಚ ಜಟಾಮಾಸಿ ಪುಡಿಯನ್ನ ಒಂದು ಚಮಚ ತ್ರಿಫಲಾ ಚೂರ್ಣದೊಂದಿಗೆ ಸೇರಿಸಿ ಸೇವನೆ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಎಲ್ಲ ತೊಂದರೆಗಳು ನಿವಾರಣೆ ಆಗುತ್ತವೆ ಮಲಬದ್ಧತೆ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಇದನ್ನ ಯಾವಾಗ ಸೇವನೆ ಮಾಡಬೇಕು ರಾತ್ರಿ ಮಲಗುವ ಮುನ್ನ ಒಂದು ಚಮಚ ತುಪ್ಪ ಅದರ ಜೊತೆಗೆ ಒಂದು ಅರ್ಧ ಗ್ಲಾಸ್ ಬಿಸಿನೀರಿನಲ್ಲಿ ಸೇರಿಸಿ ಸೇವನೆ ಮಾಡಬೇಕು ಖಂಡಿತವಾಗಿಯೂ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ ತಿಂದಿರೋದು ಜೀರ್ಣ ಆಗೋದ್ರ ಜೊತೆಗೆ ಕರುಳಿನಲ್ಲಿ ಸಂಗ್ರಹಣೆ ಆಗಿರತಕ್ಕಂಥ ಮಲ ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ ಇನ್ನು ಇದಾದ ಮೇಲೆ ರಕ್ತಹೀನತೆ ಮಾಂಸಖಂಡಗಳ ದುರ್ಬಲತೆ ನರ ದೌರ್ಬಲ್ಯತೆ ಹಾಗೂ ಶರೀರದಲ್ಲಿ ಅಸ್ಥಿಧಾತುವಿನ ಕ್ಷಯ ಸಪ್ತಧಾತುಗಳಲ್ಲಿ ಕ್ಷಯ ಉಂಟಾಗ್ತಾ ಇರ್ತದೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಅಂತಕ್ಕಂಥ ಧಾತುಗಳಲ್ಲಿ ಕ್ಷಯ ಉಂಟಾಯಿತು ಬೋನ್ ಮ್ಯಾರೋ ತೊಂದರೆ ಆಯಿತು ರಕ್ತಹೀನತೆ ಆಯಿತು ಕ್ಯಾಲ್ಸಿಯಂ ಕೊರತೆ ಉಂಟಾಯಿತು ಇವೆಲ್ಲ ತೊಂದರೆಗಳು ನಾನು ಇಷ್ಟೆಲ್ಲ ಹೆಸರಿಸಿದ್ನೆಲ್ಲ ನರ ದೌರ್ಬಲತೆ ಮಾಂಸಖಂಡಗಳ ವೀಕ್ನೆಸ್ಸು ಸುಸ್ತು ನಿಶಕ್ತಿ ತೂಕ ಕಡಿಮೆ ಆಗದೇ ಇರತಕ್ಕಂಥದ್ದು ತೂಕ ಹೆಚ್ಚಾಗ್ತಕ್ಕಂಥದ್ದು ಓವರ್ ವೇಟ್ ಆಯಿತಾ ಬೊಜ್ಜು ಕೊಲೆಸ್ಟ್ರಾಲ್ ಇಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಇದು ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಬೊಜ್ಜಿರ್ತಕ್ಕಂಥವ್ರು ಏನು ಮಾಡಬೇಕಂದ್ರೆ ಈ ಜಟಾಮಾಸಿ ಪುಡಿಯನ್ನು ಏನು ಮಾಡಬೇಕು ಈ ಯಾವ ಔಷಧಿ ಅಂತೇಳಿದರೆ ಕಾಳುಮೆಣಸು ಕಾಳುಮೆಣಸು ಮತ್ತು ಚಕ್ಕೆ ಪುಡಿ ಒಂದು ಎರಡರಿಂದ ಮೂರು ಚಟಿಗೆ ಕಾಳುಮೆಣಸು ಒಂದು ಅರ್ಧ ಚಮಚದಷ್ಟು ಚಕ್ಕೆ ಪುಡಿಯನ್ನು ಅರ್ಧ ಚಮಚ ಜಟಾಮಾಸಿಯೊಂದಿಗೆ ಸೇರಿಸಿ ಒಂದು ಲೀಟ್ರ್ ನೀರಿನಲ್ಲಿ ಕುದಿಸಿ ಅದನ್ನು 100 ಅಥವಾ 150 ಎಂ ಎಲ್ ಗಳಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ವೇಟ್ ಲಾಸ್ ಆಗುತ್ತೆ ಇದು ಲೇಖನವಾಗಿ ಕೆಲಸ ಮಾಡುತ್ತೆ ಇನ್ನು ಮಾಂಸಖಂಡಗಳ ವೃದ್ಧಿಗೆ ಬೆಳವಣಿಗೆಗೆ ನರ ದೌರ್ಬಲ್ಯತೆ ನಿವಾರಣೆಗೆ ಹಾಗೂ ಧಾತು ಪುಷ್ಟಿಗೆ ಕ್ಯಾಲ್ಸಿಯಂ ಹೆಚ್ಚಾಗಲಿಕ್ಕೆ ರಕ್ತ ಹೆಚ್ಚಿಗೆ ಆಗಲಿಕ್ಕೆ ಇದನ್ನು ಭ್ರಮಣವಾಗಿ ಬಲ್ಯವಾಗಿ ಹೇಗೆ ಉಪಯೋಗ ಮಾಡ್ಬೋದು ಅಂದರೆ ಅರ್ಧ ಚಮಚ ಜಟಾಮಾಸಿ ಪುಡಿ ಒಂದು ಕಾಲು ಚಮಚ ಅಶ್ವಗಂಧದ ಪುಡಿ ಕಾಲು ಚಮಚ ಶತಾವರಿಯ ಪುಡಿಯನ್ನು ಸೇರಿಸಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಪ್ಪದೊಂದಿಗೆ ಸೇವನೆ ಮಾಡಿದರೆ ಶರೀರದಲ್ಲಿ ಎಲ್ಲ ವೀಕ್ನೆಸ್ಗಳು ದೂರ ಆಗ್ತವೆ ಜೊತೆಗೆ ಇದು ಧಾತು ವರ್ಧಕವಾಗಿ ಶುಕ್ರವರ್ಧಕವಾಗಿ ಓಜಸ್ಸಿನ ವೃದ್ಧಿ ಮಾಡಲಿಕ್ಕಾಗಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಸಪ್ತಧಾತುಗಳು ಬಲಿಷ್ಠ ಆಗ್ತವೆ ಕ್ಷಯದಿಂದ ನಮ್ಮ ಶರೀರವನ್ನು ಇದು ರಕ್ಷಣೆ ಮಾಡುತ್ತೆ ಇನ್ನು ಇದಾದ ಮೇಲೆ ಯಾರಿಗೆ ಚರ್ಮದ ವಿಕಾರಗಳಿರ್ತವೆ ಉರಿಯೂತ ಇರ್ತದೆ ನೋವಿರ್ತದೆ ಅಂಥವ್ರು ಜಟಾಮಾಸಿ ಪುಡಿಯನ್ನು ಏನು ಮಾಡ್ಬೋದು ಅಂತೇಳಿ ಜಟಾಮಾಸಿನ ಕಲಸಿ ಪೇಸ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಪಚ್ಚಕರ್ಪುರ ಹಾಕಿ ಅದನ್ನು ನೋವಿರೋ ಜಾಗಕ್ಕೆ ಲೇಪಿಸಿ ಪಟ್ಟು ಹಾಕಿ ರಾತ್ರಿ ಅದನ್ನು ಹಾಕಿ ಬೆಳಗ್ಗೆ ಎದ್ದು ಅದಕ್ಕೆ ಬಿಸಿನೀರು ಹಾಕಿದರೆ ಆ ಊತ ಆ ನೋವು ಸಂಪೂರ್ಣವಾಗಿ ಶಮನ ಆಗ್ತದೆ ಕತ್ತು ನೋವು ಇರ್ಬೋದು ಮಂಡಿ ನೋವು ಇರ್ಬೋದು ಕೈ ನೋವು ಇರ್ಬೋದು ಕಾಲು ನೋವು ಇರ್ಬೋದು ಸೊಂಟ ನೋವು ಇರ್ಬೋದು ಯಾವುದೇ ಭಾಗದಲ್ಲಿ ನೋವಿದ್ರೂ ಕೂಡ ಇದನ್ನು ಲೇಪನ ಮಾಡ್ಬೋದು ಇನ್ನು ಇದಾದ ಮೇಲೆ ಇದನ್ನೇನು ಮಾಡ್ಬೋದು ಅಂತೇಳಿದರೆ ಸ್ಟ್ರೆಸ್ಸು ಟೆನ್ಷನ್ನು ಎಂಗ್ಸೈಟಿ ಇರ್ತಕ್ಕಂಥವ್ರು ಇಂಟರ್ನಲ್ ಸೇವನೆಯ ಜೊತೆಗೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ನು ಕೂಡ ಮಾಡ್ಬೋದು ಇದನ್ನು ಪೇಸ್ಟ್ ತಯಾರಿಸಿ ತಲೆಗೆ ಲೇಪಿಸ್ಬೇಕು ಪೂರ್ತಿಯಾಗಿ ತಲೆಗೆ ಲೇಪಿಸ್ಬೇಕು ತಲೆ ಕೂದಲು ಪೂರ್ತಿ ತೆಗಿಬೇಕು ಹೆಣ್ಮಕ್ಕಳಾದರೆ ತೆಗಿಲಿಕ್ಕಾಗಲ್ಲ ಗಂಡ್ಮಕ್ಕಳಾದರೆ ತೆಗಿಬೋದು ಪೂರ್ತಿ ತೆಗೆದು ಇದನ್ನು ತಲೆಗೆ ಹಣೆಗೆಲ್ಲ ಲೇಪಿಸಿ ಒಂದು ತಾಸಿನ ನಂತರ ತಲೆ ಸ್ನಾನ ಮಾಡಬೇಕು
ಎಷ್ಟು ಅದ್ಭುತವಾಗಿ ನಿಮ್ಮ ಮೆದುಳನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ ಅಂದ್ರೆ ಮೆದುಳಿನ ಎಲ್ಲ ರಕ್ತ ಸಂಚಾರದ ಅಡೆತಡೆಗಳನ್ನು ನಿವಾರಿಸಿ ಮೆದುಳನ್ನು ಪ್ರಸನ್ನಗೊಳಿಸುತ್ತೆ ಸ್ಟ್ರೆಸ್ ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ ನಾವೇನು ಮಾಡ್ತೀವಿ ಅಂದ್ರೆ ಈ ಜಟಾಮಾಸಿ ಬಳಸಿಕೊಂಡು ತಕ್ರದಾರ ಅಂತ ಮಾಡ್ತೀವಿ ಮಜ್ಜಿಗೆಯನ್ನು ಬಳಸಿ ಬಹಳ ಟೆನ್ಷನ್ ಇರತಕ್ಕಂತವರು ಸುಮಾರು ಎಲ್ಲ ಮಾನಸಿಕ ಆಸ್ಪತ್ರೆಯನ್ನು ಸುತ್ತಿದರೂ ಕೂಡ ಏನೂ ಸಮಸ್ಯೆಗೆ ಪರಿಹಾರ ಸಿಗದೆ ಇರತಕ್ಕಂತವರು ಈ ತಕ್ರದಾರದಿಂದ ನಮ್ಮ ಆಶ್ರಮದಲ್ಲಿ ಒಂದೇ ವಾರದಲ್ಲಿ ಅವರ ಮನಸ್ಸಿನ ಎಲ್ಲ ಸಮಸ್ಯೆಗಳು ದೂರ ಆಗಿ ಮತ್ತೆ ನಾರ್ಮಲ್ ಸ್ಥಿತಿಗೆ ಬಂದವರು ಇದ್ದಾರೆ ಮನೋರೋಗಗಳಿಗೆ ತಕ್ರದಾರ ಮಾಡಲಾಗುತ್ತದೆ ಆಯುರ್ವೇದಿಕ್ನಲ್ಲಿ ಅದಕ್ಕೆ ಜಟಾಮಾಸಿ ಬಳಸಿಕೊಳ್ಳಲಾಗುತ್ತದೆ ಅದ್ಭುತವಾಗಿರತಕ್ಕಂತದ್ದು ಮನೋರೋಗಗಳ ನಿವಾರಣೆಗೆ ಜಟಾಮಾಸಿ ದಿವ್ಯ ಔಷಧಿ ಅಂತ ಹೇಳಬಹುದು ನಾವು ಹಲವಾರು ರೋಗಿಗಳಿಗೆ ಅಂದ್ರೆ ಮಾನಸಿಕ ರೋಗಗಳು ಹುಟ್ಟಿನಿಂದ ಇದ್ದು ಅವರು ಮುಪ್ಪಾವಸ್ಥೆಯಲ್ಲಿ ಇದ್ದಾಗಲೂ ಕೂಡ ಆ ಒಂದು ರೋಗಗಳನ್ನು ನಿವಾರಣೆ ಮಾಡಿರತಕ್ಕಂತ ಉದಾಹರಣೆಗಳಿದ್ದಾವೆ ಜೀವನ ಪರ್ಯಂತ ಆ ರೋಗದಿಂದ ಬಳಲುತ್ತಿರತಕ್ಕಂತವರು ಈ ಚಿಕಿತ್ಸೆಗಳಿಂದ ಸಂಪೂರ್ಣವಾಗಿ ಗುಣ ಆಗ್ತಾರೆ ಅಂತಕ್ಕಂತ ಭರವಸೆ ನಮಗಿದೆ ಯಾಕಂದ್ರೆ ನಾವು ಪ್ರಾಯೋಗಿಕವಾಗಿ ಮಾಡಿ ನೋಡಿದ್ದೇವೆ ಇನ್ನು ಇದಾದ ಮೇಲೆ ಜಟಾಮಾಸಿಯ ಚೂರ್ಣವನ್ನು ನಿಂಬೆಹಣ್ಣಿನ ರಸದೊಂದಿಗೆ ಕಲಸಿ ಮೈಗೆಲ್ಲ ಲೇಪನ ಮಾಡಿ ಆಮೇಲೆ ಒಂದು ತಾಸಿನ ನಂತರ ಒಂದು ಅರ್ಧ ತಾಸಿನ ನಂತರ ನೀವು ಉಗುರು ಬೆಚ್ಚಿನ ನೀರಿನಿಂದ ಮೈ ತೊಳೆಯೋದ್ರಿಂದ ನಿಮ್ಮ ಬೆವರಿನ ದುರ್ಗಂಧ ಹಾಗೂ ಚರ್ಮದಲ್ಲಿರ್ತಕ್ಕಂಥ ಆ ಒಂದು ಸಮಸ್ಯೆಗಳು ಕರ್ತ ಇರ್ಬೋದು ಆಮೇಲೆ ಹುಳುಕಡ್ಡಿ ಅಂತಕ್ಕಂಥ ಸಮಸ್ಯೆ ಕೆರೆತ ನವೆ ಇವೆಲ್ಲ ದೂರ ಆಗ್ತವೆ ಹೀಗೆ ಚರ್ಮವ್ಯಾಧಿಗಳಿಗೂ ಕೂಡ ಇದು ದಿವ್ಯ ಔಷಧಿ ಅಂತಲೇ ಹೇಳ್ಬೋದು ಇದರಲ್ಲಿರ್ತಕ್ಕಂಥ ಉಗುರು ಮತ್ತು ಕಹಿ ಗುಣ ನಮ್ಮ ಚರ್ಮದಲ್ಲಿರ್ತಕ್ಕಂಥ ಎಲ್ಲ ಒಂದು ಬ್ಯಾಕ್ಟೀರಿಯಾಗಳ ಇನ್ಫೆಕ್ಷನನ್ನು ಆ ಒಂದು ಫಂಗಲ್ ಇನ್ಫೆಕ್ಷನನ್ನು ಇದು ಕಡಿಮೆ ಮಾಡುತ್ತದೆ ಆದ್ಮೇಲೆ ಇಷ್ಟೆಲ್ಲ ಒಳ್ಳೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ಜಟಾಮಾಸಿಯನ್ನು ತಾವು ಬಳಸ್ಬೋದು ಇದನ್ನು ಕಷಾಯದ ರೂಪದಲ್ಲಿ ಬಳಸ್ಬೋದು ನಾನು ಹೇಳಿರ್ತಕ್ಕಂಥ ವಿಧಿವಿಧಾನದ ಮೂಲಕನೂ ಇದನ್ನು ಬಳಸ್ಬೋದು ಇದನ್ನು ಎಷ್ಟು ತಿಂಗಳು ಬಳಸಬೇಕು 3 ತಿಂಗಳು ಸತತವಾಗಿ ಬಳಸ್ಬೋದು ಇದನ್ನು ಸರಿಯಾಗಿ ಬಳಕೆ ಮಾಡೋದನ್ನು ಕಲಿಯಿರಿ ಏನಾದರೂ ಸಂದೇಹಗಳಿದ್ದರೆ ಹತ್ತಿರದ ಆಯುರ್ವೇದಿಕ್ ವೈದ್ಯರನ್ನು ಭೇಟಿಯಾಗಿ ಗರ್ಭಿಣಿ ಸ್ತ್ರೀಯರು ಮತ್ತು ಕಿಡ್ನಿ ಸಮಸ್ಯೆ ಇರತಕ್ಕಂಥವ್ರು ಇದನ್ನು ಬಳಸೋದು ಸೂಕ್ತ ಅಲ್ಲ ಮಿಕ್ಕಿರ್ತಕ್ಕಂಥವ್ರು ಎಲ್ಲರೂ ಕೂಡ ಇದನ್ನು ಬಳಸ್ಬೋದು ಆದಮೇಲೆ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮದೊಂದು ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಎಲ್ಲ ಆರೋಗ್ಯದ ಸಮಸ್ಯೆಗಳು ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದರೆ 100 ವರ್ಷ ಆರೋಗ್ಯವಾಗಿ ಬದುಕಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ